ಪ್ರೀತಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಇವತ್ತು ನಾನು ಇನ್ನೊಂದು ಕಲಿಕಾಂಶ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ. ಈ ಕಲಿಕಾಂಶ ವಿಡಿಯೋವು ರಚನೆಗಳು ಅಧ್ಯಾಯಕ್ಕೆ ಸಂಬಂಧಿಸಿದ್ದು. ಅದರಲ್ಲಿ ಸ್ಪರ್ಶಕಗಳ ರಚನೆ ಎನ್ನುವ ಘಟಕಾಂಶವನ್ನು ಆಯ್ಕೆ ಮಾಡಿಕೊಂಡು ನಾನು ಈ ಕಲಿಕಾ ವಿಡಿಯೋವನ್ನು ಮಾಡಿರುತ್ತೇನೆ. ನಾನು ಎಮ್ ಎಸ್ ರಮೇಶ್ ಮತ್ತೋಡು, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಸ್ಪರ್ಶಕಗಳ ರಚನೆ ಈ ಕಲಿಕಾಂಶದಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕವನ್ನು ರಚಿಸುವುದು ಎನ್ನುವ ಘಟಕಾಂಶದಲ್ಲಿ ನಾಲ್ಕು ಬಗೆಯ ಸ್ಪರ್ಶಕ ರಚನಾ ವಿಧಗಳು ಇದ್ದಾವೆ. ಅದರಲ್ಲಿ ಒಂದನೇದು ವೃತ್ತದ ಕೇಂದ್ರ ಮತ್ತು ಬಾಹ್ಯ ಬಿಂದುವಿನ ನಡುವಿನ ದೂರ ಕೊಟ್ಟಾಗ ಸ್ಪರ್ಶಕ ರಚಿಸುವುದು. ಎರಡನೆಯದು ವೃತ್ತದಿಂದ ಬಾಹ್ಯ ಬಿಂದುವಿನ ನಡುವಿನ ದೂರ ಕೊಟ್ಟಾಗ ಸ್ಪರ್ಶಕ ರಚಿಸುವುದು. ಮೂರನೆಯದು ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ಸ್ಪರ್ಶಕ ರಚಿಸುವುದು. ಕೊನೆಯದು ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾಗ ಸ್ಪರ್ಶಕ ರಚಿಸುವುದು. ಈ ನಾಲ್ಕು ವಿಧಗಳಲ್ಲಿ ನಾನಿವತ್ತು ಮೂರನೆಯ ವಿಧ, ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ಸ್ಪರ್ಶಕ ರಚಿಸುವುದು, ಈ ವಿಧದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿರುತ್ತೇನೆ. ಪರೀಕ್ಷೆಗೆ ಎರಡು ಅಂಕದ ಪ್ರಶ್ನೆಯಾಗಿ ನಾವು ಇದನ್ನು ನಿರೀಕ್ಷಿಸಬಹುದು. ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ಸ್ಪರ್ಶಕದ ರಚನೆ ಈ ಘಟಕಾಂಶಕ್ಕೆ ನಾನು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಪ್ರಶ್ನೆ ಹೀಗಿದೆ, 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಿರಿ ಅಂತ ಪ್ರಶ್ನೆ ಇದು. ಅಂದರೆ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ, ಅದಕ್ಕೆ 60 ಡಿಗ್ರಿ ಕೋನವನ್ನು ಉಂಟು ಮಾಡುವಂಥ ಸ್ಪರ್ಶಕಗಳನ್ನು ರಚಿಸಬೇಕು. ಈ ರಚನೆಯನ್ನು ಪ್ರಾರಂಭಿಸುವ ಮೊದಲು ಒಂದಷ್ಟು ಪೂರಕ ಮಾಹಿತಿಯನ್ನು ತಿಳಿಯೋಣ. ಇಲ್ಲೊಂದು ಚಿತ್ರ ಇದೆ, ಅದರಲ್ಲಿ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗಿವೆ. ಚಿತ್ರದಲ್ಲಿ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು, ಒ ಎ ಮತ್ತು ಒ ಬಿಗಳು ತ್ರಿಜ್ಯಗಳು. ಚತುರ್ಭುಜ ಪಿ ಎ ಒ ಬಿದಲ್ಲಿ ಕೋನ ಓ ಎ ಪಿ 90 ಡಿಗ್ರಿ, ಕೋನ ಓ ಎ ಪಿ 90 ಡಿಗ್ರಿ ಮತ್ತು ಕೋನ ಓ ಬಿ ಪಿ ಈಕ್ವಲ್ಸ್ 90 ಡಿಗ್ರಿ, ಓ ಬಿ ಪಿ ಈಕ್ವಲ್ಸ್ 90 ಡಿಗ್ರಿ ಇರುತ್ತದೆ. ಕಾರಣ ಏನು ಅಂದರೆ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅಂತ. ಅಂದರೆ ಪಿ ಎ ಸ್ಪರ್ಶಕ ಓ ಎ ತ್ರಿಜ್ಯಕ್ಕೆ ಯಾವಾಗಲೂ ಲಂಬವಾಗಿರುತ್ತದೆ ಅಂತ ಪ್ರಮೇಯ ಇದೆ. ಅದರ ಪ್ರಕಾರ ಎ ಕೋನ ಮತ್ತು ಬಿ ಕೋನ 90 ಡಿಗ್ರಿ, ಉಳಿದ ಕೋನಗಳು ಓ ಮತ್ತು ಪಿ ಕೋನಗಳು. ಈ ಎರಡೂ ಕೋನಗಳ ಮೊತ್ತ ಎ ಒ ಬಿ ಪ್ಲಸ್ ಎ ಪಿ ಬಿ 180 ಡಿಗ್ರಿ ಆಗಿರುತ್ತದೆ ಅಂತ. ಆದ್ದರಿಂದ ನೋಡಿ ಯಾಕೆ ಅಂತೇಳಿದರೆ ಒಟ್ಟು ಚತುರ್ಭುಜದಲ್ಲಿ 360 ಡಿಗ್ರಿನಲ್ಲಿ ಎ ಮತ್ತು ಬಿ ಕೋನಗಳನ್ನು 180 ಡಿಗ್ರಿ ಕಳೆದರೆ ಓ ಕೋನ ಮತ್ತು ಪಿ ಕೋನಗಳ ಮೊತ್ತ 180 ಡಿಗ್ರಿ ಬರುತ್ತದೆ. ಆದ್ದರಿಂದ ನಮ್ಮ ಮಾಹಿತಿ ಹೀಗಿದೆ, ಸ್ಪರ್ಶಕಗಳ ನಡುವಿನ ಕೋನ ಪ್ಲಸ್ ಕೇಂದ್ರದಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಇಸ್ ಈಕ್ವಲ್ ಟು 180 ಡಿಗ್ರಿ. ಇನ್ನೊಮ್ಮೆ ನಾವು ಮಾಹಿತಿಯನ್ನು ಸ್ಪಷ್ಟಪಡಿಸಿಕೊಳ್ಳೋಣ.
ಸ್ಪರ್ಶಕಗಳ ನಡುವಿನ ಕೋನ ಪ್ಲಸ್ ಕೇಂದ್ರದಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಇಸ್ ಈಕ್ವಲ್ ಟು 180 ಡಿಗ್ರಿ. ಈ ಮಾಹಿತಿ ನಮ್ಮ ಮುಂದಿನ ರಚನೆಗೆ ಅವಶ್ಯಕವಾಗಿ ಬೇಕು. ಈಗ ರಚನೆ ಪ್ರಾರಂಭಿಸೋಣ. 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚನೆ ಮಾಡಬೇಕು. ಓ ವೃತ್ತ ಕೇಂದ್ರ ಆಗಿರಲಿ. ಇದಕ್ಕೆ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚನೆ ಮಾಡಿದ್ದೇವೆ. ಈ ವೃತ್ತಕ್ಕೆ ಓಬಿ ತ್ರಿಜ್ಯ ರಚಿಸಿ ಅಂತ ಹೇಳಿದರೆ, ಓ ಕೇಂದ್ರ ಪರಿಧಿಯ ಮೇಲೆ ಬಿ ಕೇಂದ್ರ ಗುರುತಿಸ್ಕೊಳ್ಳೋದು, ಓಬಿಯನ್ನು ಸೇರಿಸೋದು, ಓಬಿ ತ್ರಿಜ್ಯ ರಚನೆ ಆಯಿತು. ಅದೇ ವೃತ್ತದಲ್ಲಿ ಇನ್ನೊಂದು ತ್ರಿಜ್ಯ ನಾವು ರಚನೆ ಮಾಡಬೇಕು. ಅದಕ್ಕೆ ನಮ್ಮ ಮಾಹಿತಿ ನಮಗೆ ಸಹಾಯ ಮಾಡುತ್ತೆ. ನಾವು ಆಗ ತಿಳಿದುಕೊಂಡಂಥ ಮಾಹಿತಿ, ಕೇಂದ್ರದಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಪ್ಲಸ್ ಸ್ಪರ್ಶಕಗಳ ನಡುವಿನ ಕೋನ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಇದೆ. ಇಲ್ಲಿ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಕೊಟ್ಟಿದ್ದಾರೆ. ಆದ್ದರಿಂದ ಕೇಂದ್ರದಲ್ಲಿ ತ್ರಿಜ್ಯಗಳ ನಡುವಿನ ಕೋನ ನಮಗೆ 180 ಡಿಗ್ರಿ ಮೈನಸ್ 60 ಡಿಗ್ರಿ ಆಗುತ್ತದೆ. ಆದ್ದರಿಂದ ಕೇಂದ್ರದಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಇಸ್ ಈಕ್ವಲ್ ಟು 120 ಡಿಗ್ರಿ ನಮಗೆ ಸಿಕ್ತು. ಈಗ ನೋಡಿ, ಕೇಂದ್ರದಲ್ಲಿ ತ್ರಿಜ್ಯಗಳ ನಡುವಿನ ಕೋನ 120 ಡಿಗ್ರಿ ಆಗುವಂತೆ ಇನ್ನೊಂದು ತ್ರಿಜ್ಯ ಓಎ ರಚಿಸಬೇಕು. ಇಲ್ಲಿ ಓಬಿ ತ್ರಿಜ್ಯಕ್ಕೆ ಓಎ ತ್ರಿಜ್ಯ ಅಂತ ಇನ್ನೊಂದು ತ್ರಿಜ್ಯವು 120 ಡಿಗ್ರಿ ಕೋನವನ್ನು ಉಂಟು ಮಾಡುವಂತೆ ರಚಿಸ್ತಾ ಇದ್ದೇವೆ. ಇದು ಓಎ ತ್ರಿಜ್ಯ. ಈಗ ಓಎ ತ್ರಿಜ್ಯಕ್ಕೆ ಒಂದು ಲಂಬ ರಚಿಸಬೇಕು ಅಂತ ಹೇಳಿದರೆ, ಎ ಬಿಂದುವಿನಲ್ಲಿ ಒಂದು ಲಂಬವನ್ನು ರಚಿಸಿದರೆ ಅದು ಸ್ಪರ್ಶಕ ಕೂಡ ಆಗಿರುತ್ತದೆ. ಈಗ ಎಯನ್ನು ಕೇಂದ್ರವಾಗಿರಿಸಿ ಅನುಕೂಲಕರ ತ್ರಿಜ್ಯದಿಂದ ಒಂದು ವೃತ್ತವನ್ನು ರಚಿಸೋಣ. ಈ ವೃತ್ತ ತ್ರಿಜ್ಯವನ್ನು ಈ ಬಿಂದುವಿನ ಕತ್ತರಿಸಿದೆ, ಅದನ್ನು ಕೇಂದ್ರವಾಗಿರಿಸಿಕೊಂಡು ವೃತ್ತವನ್ನು ಅದೇ ತ್ರಿಜ್ಯದಿಂದ ಕತ್ತರಿಸೋಣ. ಈ ಕಂಸದ ಮೇಲೆ ಇರುವ ಬಿಂದುವನ್ನು ಆಯ್ಕೆ ಮಾಡಿಕೊಂಡು ಆ ಹಸಿರು ವೃತ್ತವನ್ನು, ಹೊಸ ವೃತ್ತವನ್ನು ಕಂಸ ಕತ್ತರಿಸೋಣ. ಹಾಗೆಯೇ ಹೊರಭಾಗದಲ್ಲೂ ಒಂದು ಕಂಸವನ್ನು ಕತ್ತರಿಸೋಣ. ಈಗ ಹಸಿರು ವೃತ್ತದ ಮೇಲಿರುವ ಕಂಸದ ಬಿಂದುವನ್ನು ತೆಗೆದುಕೊಂಡು ಹೊರಗಿನ ಕಂಸವನ್ನು ಕತ್ತರಿಸಿದರೆ ಸಿಗುವ ಬಿಂದುವನ್ನು ಮತ್ತು ಎ ಬಿಂದುವನ್ನು ಸೇರಿಸಿದರೆ ನಮಗೆ ಓ ಎಗೆ ಲಂಬ ರಚನೆಯಾಯಿತು. ಈ ಲಂಬರೇಖೆಯು ಓ ಎಗೆ ಸ್ಪರ್ಶಕವೂ ಕೂಡ ಆಗಿರುತ್ತದೆ. ಅದೇ ವಿಧಾನದಿಂದ ಓಬಿಗೆ ಒಂದು ಲಂಬ ರಚಿಸಬೇಕು. ಓಬಿ ಅಲ್ಲಿ ಬಿಯನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ವೃತ್ತವನ್ನು ರಚನೆ ಮಾಡೋಣ. ಈ ವೃತ್ತ ಓಬಿಯನ್ನು ಒಂದು ಬಿಂದುವಿನಲ್ಲಿ ಕತ್ತರಿಸಿದೆ, ಅದನ್ನು ಕೇಂದ್ರವಾಗಿರಿಸಿಕೊಂಡು ಹಸಿರು ವೃತ್ತವನ್ನು ಕತ್ತರಿಸಿದರೆ ಒಂದು ಕಂಸ ಸಿಗುತ್ತದೆ. ಆ ಕಂಸವನ್ನು ಕೇಂದ್ರವಾಗಿಟ್ಟುಕೊಂಡು ಅದೇ ವೃತ್ತವನ್ನು ಹಾಗೂ ಹೊರಗಡೆ ಬರುವಂತೆ ಎರಡು ಕಂಸಗಳನ್ನು ರಚಿಸಿ ವೃತ್ತದ ಮೇಲಿರುವ ಈ ಕಂಸದ ಈ ಬಿಂದುವಿನಿಂದ ಹೊರಗಡೆ ಇರುವ ಕಂಸವನ್ನು ಕತ್ತರಿಸಿದರೆ ಸಿಗುವ ಬಿಂದುವನ್ನು ಮತ್ತು ಬಿ ಬಿಂದುವನ್ನು ಸೇರಿಸಿದರೆ ನಮಗೆ
ಓಬಿಗೆ ಒಂದು ಲಂಬ ರಚನೆಯಾಗುತ್ತದೆ. ಮೂರು ರೇಖೆಗಳು ಪಿ ಬಿಂದುವಿನಲ್ಲಿ ಕತ್ತರಿಸಿವೆ. ಈಗ ಎಪಿ ಮತ್ತು ಬಿಪಿಗಳು ಎರಡೂ ನಮಗೆ ಸ್ಪರ್ಶಕಗಳಾಗಿ ಕಾಣಿಸುತ್ತವೆ. ಅಂದರೆ ಪಿ ಎ ಮತ್ತು ಪಿ ಬಿಗಳು ನಮಗೆ ಬೇಕಾದಂತಹ ಸ್ಪರ್ಶಕಗಳಾಗಿವೆ. ಪಿ ಎ ಪಿ ಬಿ ಇವುಗಳ ನಡುವೆ, ಅಂದರೆ ಪಿ ಎ ಸ್ಪರ್ಶಕ ಮತ್ತು ಪಿ ಬಿ ಸ್ಪರ್ಶಕ, ಇವುಗಳ ನಡುವೆ ನಮಗೆ 60 ಡಿಗ್ರಿ ಕೋನ ಸಿಗುತ್ತದೆ. ಯಾಕೆಂದರೆ ಕೇಂದ್ರದಲ್ಲಿ 120 ಡಿಗ್ರಿ ಕೋನ ಇದ್ದರೆ ಸ್ಪರ್ಶಕಗಳ ನಡುವೆ 60 ಡಿಗ್ರಿ ಕೋನ ಇರಬೇಕು ಅಂತ ನಮ್ಮ ಮಾಹಿತಿ ಪ್ರಕಾರ ನಮಗೆ ಗೊತ್ತಿದೆ. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವಂತೆ ವೃತ್ತಕ್ಕೆ ಪಿ ಬಾಹ್ಯ ಬಿಂದುವಿನಿಂದ 60 ಡಿಗ್ರಿ ಉಂಟಾಗುವಂತೆ ಎರಡು ಸ್ಪರ್ಶಕನ ರಚನೆ ಮಾಡಿದ್ದೀವಿ. ವಂದನೆಗಳು.